ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಕರ್ನಲ್. ನಾನೀಗ ಬಾದಾಮಿ ಹಾಲು ಮಾಡ್ತಾ ಇದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ಬಾದಾಮಿನ ರಾತ್ರಿ ನೆನೆಸಿಟ್ಟಿರಬೇಕು. ನಿಮ್ಗೆ ಆಗಿಲ್ಲ ಅಂದರೆ, ಅರ್ಜೆಂಟ್ ಬೇಕು ಅಂತಂದರೆ, ಬಿಸಿನೀರಲ್ಲಿ ಒನ್ ಅವರ್ ನೆನೆಸಿದ್ರೆ ಸಿಪ್ಪೆ ಬಿಡುತ್ತೆ. ಸಿಪ್ಪೆ ತಕ್ಕೋಬೇಕೀಗ. ಚಿಕ್ಕ ಜಾರ್ ತೊಗೊಂಡು ಇದನ್ನು ಸಿಪ್ಪೆ ಸುಂದು ಹಾಕೋಣೋದಕ್ಕೆ ಈ ಥರ. ಈಗ ಸಿಪ್ಪೆ ಸುಲ್ಕೊಂಡಿದ್ದೀನಿ. 75 grams ತೊಗೊಂಡಿದ್ದೆ ನಾನು ಬಾದಾಮಿನ. ಈಗ ಇದಕ್ಕೆ ಒಂದು 3 spoon ಹಾಲು ಹಾಕ್ಬಿಟ್ಟು ಪೇಸ್ಟ್ ಥರ ರುಬ್ಕೋಬೇಕು. ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಸ್ಟವ್ ಮೇಲೆ ಇದು ಬಿಸಿ ಇಟ್ಟಿದ್ದೀನಿ. ಈಗ 1/2 liter ಹಾಲು ತೊಗೊಳ್ತಾ ಇದ್ದೀನಿ. ಕಾಯೋದಕ್ಕೆ ಇಡಬೇಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗತ್ತಾಗ ಕಾಯಿಸ್ಬೇಕು. ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ. ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡೋಣ. ಇದನ್ನ ಹಾಲು 1/2 ಆಗೋ ತನಕ ಚೆನ್ನಾಗಿ ಗಟ್ಟಿ ಆಗೋ ತನಕ ಕಾಯಿಸ್ಬೇಕು. ನಾವು 1/2 liter ಹಾಲು ತೊಗೊಂಡಿದ್ರೆ ಅದು 1/4 liter ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೋಬೇಕು ಹುರಿನ. ಈಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಾದಾಮಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನ ಒಂದು 5 ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋಣ. ಈಗ ನೋಡಿ, ಇದು ಗಟ್ಟಿ ಆಗಿದೆ ಮತ್ತು ಕಲರು ಚೇಂಜ್ ಆಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ನಾನೊಂದು 5 spoon ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟ್ಗೆ ಪ್ರಕಾರ ಹಾಕ್ಕೊಳ್ಳಿ ಸಕ್ಕರೆನ. ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು. ಬಾದಾಮಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ, ಮಕ್ಕಳಿಗೆ ಮೆಮೊರಿ ಪವರು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ದಿವಸ ಮಾಡಿಕೊಡಿ ಈ ಥರ ಬಾದಾಮಿ ಹಾಲನ್ನ. ಮತ್ತು ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂದರೆ ಈ ಥರ ಮಲಗೋದಕ್ಕಿಂತ ಮುಂಚೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಈಗ ಇದು ರೆಡಿ ಆಗಿದೆ. ನಾನು ಗ್ಲಾಸಸ್ಗೆ ಹಾಕ್ಕೊತೀನಿ. ಈಗ ರೆಡಿ ಆಗಿದೆ, ಹಾಕ್ತಾ ಇದ್ದೀನಿ ಗ್ಲಾಸ್ಗೆ. ಈಗ ಇದಕ್ಕೆ ಮೇಲೆ ಬಾದಾಮಿ ಹಾಕ್ತಾ ಇದ್ದೀನಿ, ಬಾದಾಮಿ ಪೀಸಸ್ಸು. ಈ ಬಾದಾಮಿ ಹಾಲನ್ನ ಬಿಸಿಯಾಗಿನೂ ಕುಡಿಬೋದು, ಬೇಡ ಅಂದರೆ ಫ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ಒಂದು 1/2 ಗಂಟೆ ಟೈಮು ಕೂಲಾಗಾದರೂ ಕುಡಿಬೋದು, ಕೋಲ್ಡ್ ಮಾಡಿಕೊಂಡು. ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.